ಕಳೆದ ಕೆಲವು ವರ್ಷಗಳ ಹಿಂದೆ ಧಾರ್ಮಿಕ ಕ್ಷೇತ್ರಗಳದ್ದ ಅಪವಿತ್ರಗೊಳಿಸುವಂತಹ ಕೃತ್ಯ ನಡೆದಾಗ ನಾವು ಕೊರಗಜ್ಜನ ಮೊರೆ ಹೋಗಿದ್ವಿ. ಈ ಕೃತ್ಯ ನಡೆಸಿದವರು ಹಾಗೂ ನಡೆಸಿದವರು ಕಾನೂನಿಗೆ ಸಿಗಬೇಕು, ಅವರಿಗೆ ತಕ್ಕ ಶಾಸ್ತಿ ಆಗಬೇಕು, ಜೊತೆಗೆ ಮುಂದೆ ಇಂತಹ ಕೃತ್ಯಗಳು ನಡೆಯಬಾರದು ಅನ್ನತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಮಾಡಿದ್ವಿ. ಆ ಪ್ರಕಾರವಾಗಿ ಕೃತ್ಯ ನಡೆಸಿದವರ ಶಾಸ್ತಿ ಜೊತೆಗೆ ಕಾನೂನು ಪ್ರಕಾರವಾಗಿ ಕ್ರಮ ಕೂಡ ಅವರ ಮೇಲೆ ನಡೆದಿದೆ. ಹಾಗಾಗಿ ಆ ಪ್ರಯುಕ್ತವಾಗಿ ನಾವು ಕದ್ರಿ ಕ್ಷೇತ್ರದಿಂದ ಕೊರಗಜ್ಜನ ಆದಿ ಕ್ಷೇತ್ರದವರೆಗೆ ಪಾದಯಾತ್ರೆಯನ್ನು ನಡೆಸಿದ್ವಿ. ಹಾಗೆ ಅದು ಇದು ವರ್ಷ ಮೂರನೇ ವರ್ಷ ಪ್ರಯುಕ್ತವಾಗಿ ಅದು 19ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 6:30 ಗಂಟೆಗೆ ಕದ್ರಿಯಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಕೊರಗಜ್ಜನ ಆದಿ ಕ್ಷೇತ್ರದವರಿಗೆ ಅಲ್ಲಿ ಪಾದಯಾತ್ರೆ ಇರುತ್ತೆ. ಅಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದ ಐಕ್ಯತೆಗೆ ಮತ್ತು ನಮ್ಮ ಲೋಕ ಕಲ್ಯಾಣಾರ್ಥವಾಗಿ ಅಲ್ಲಿ ವಿಶೇಷವಾಗಿ ಪ್ರಾರ್ಥನೆ ನಡೆಸಿ ನಡೆಸಲಿಕ್ಕಿದ್ದೇವೆ. ಈ ಪ್ರಯುಕ್ತ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು, ಕೊರಗಜ್ಜನ ಹಾಗೂ ಕದ್ರಿ ಮಂಜುನಾಥನ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಪಾದಯಾತ್ರೆ ಮೂಲ ಉದ್ದೇಶ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ ಹಿಂದೂ ಸಮಾಜದ ಐಕ್ಯತೆ ಆಗಬೇಕು. ಹಿಂದೂ ಸಮಾಜದ ಜಾತಿ ಜಾತಿಗಳ ನಡುವೆ ನಡೀತಾ ಇದೆ, ಹಾಗೆ ಐಕ್ಯತೆ ಆಗಬೇಕು, ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ.